вечеру суждем Алауды. Поликажем Каргил. Кен Саркара. Теле Еркин Ентра Мадамаде. Сампурна Випалаги. Мадуру Рейтринда. ಎದ್ವಾರ್ಡ್ವಾ ತೆರಿಗೆ ವಸೂಲು ಮಾಡ್ತಾ ಇದ್ದಾರೆ, ಒಳ್ಳೆ ಹೊಡಿತಾ ಇದ್ದಾರೆ, ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದರ ಬಗ್ಗೆ ಮತ್ತೆ ಮಾತಾಡುತ್ತಿದ್ದೇನೆ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅವರಿಗೆ 40 ಜನ ಉಪಾಧ್ಯಕ್ಷರುಗಳು ಮತ್ತೆ 109 ಜನ ಪ್ರಧಾನರು ನೇಮಕಾಗಿದ್ದಾರೆ. ಅವರೆಲ್ಲರ ಸಭೆ ನಡೀತಿದೆ. ಆ ಸಭೆಗೆ ಅಲ್ಲಿ ಭಾಗವಹಿಸಿದ್ದಂತ ಸುರ್ಜೆವಾಲ ಅವರು, ಕೇಶವಕುಮಾರ್ ಅವರು, ನಾನು, ಹರಿಪ್ರಸಾದ್ ಅವರು, ನಾವೆಲ್ಲರೂ ಕೂಡ ಅವರ ಜವಾಬ್ದಾರಿಗಳ ಬಗ್ಗೆ ಒಂದು ವರ್ಷಕ್ಕಿಂತ ಕಡಿಮೆ ಇದೆ ಚುನಾವಣೆ ಸಮಯ ಕಡಿಮೆ ಇರೋದ್ರಿಂದ ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಜನಸಂಘಟನೆ ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಮತ್ತೆ ಬೇರೆ ನಾಯಕರುಗಳು ಎಲ್ಲರೂ ಕೂಡ 24/7 ಕೆಲಸ ಮಾಡಬೇಕು ಅಂತ ಹೇಳಿ ಸುರ್ಜೆವಾಲ ಅವರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ, ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಮಧ್ಯಾಧಿಕಾರಿಗಳು. ಇವತ್ತು ಈ ಸರ್ಕಾರದಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಇನ್ನೊಂದು ಕಡೆ ವ್ಯಾಪಕವಾದಂತಹ ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು 40% ಲಂಚ ಕಮಿಷನ್ ಕೊಡಬೇಕಾಗಿದೆ, ಲಂಚ ಕೊಡಬೇಕಾಗಿದೆ. ಸುರ್ಜೆವಾಲ ಅವರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ, ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಮಧ್ಯಾಧಿಕಾರಿಗಳು. ಇವತ್ತು ಈ ಸರ್ಕಾರದಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಇನ್ನೊಂದು ಕಡೆ ವ್ಯಾಪಕವಾದಂತಹ ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು 40% ಲಂಚ ಕಮಿಷನ್ ಕೊಡಬೇಕಾಗಿದೆ, ಲಂಚ ಕೊಡಬೇಕಾಗಿದೆ. ಪ್ರೈಮ್ ಮಿನಿಸ್ಟರ್ ಪತ್ರ ಬರ್ತಾರೆ. ಪ್ರೈಮ್ ಮಿನಿಸ್ಟರ್ ಇವತ್ತುವರೆಗೆ ಏನು ಕ್ರಮ ತಗೊಂಡಿಲ್ಲ. ಪತ್ರ ಬಂದಿದ್ದು 106 ರೂಪಾಯಿ. ಇವತ್ತುವರೆಗೆ ತನಿಖೆ ಮಾಡಿಸಲಾಗಿದೆ, ಅದರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಾಗಲಿ, ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತ ತಿಳ್ಕೊಳ್ಳೋದಾಗಲಿ ಪ್ರಯತ್ನ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರ್ ಅವರು ನಾನು ಚೌಕಿದಾರ ಅಂತ ಹೇಳ್ತಿದ್ದಾರೆ, ನಾನು ತಿನ್ನಲ್ಲ, ನಾನು ತಿನ್ನ ಬಿಡಲ್ಲ ಯಾರು. ಆದ್ರೆ ಇಲ್ಲಿವರೆಗೆ ಮೌನವಾಗಿರೋದು ನೋಡಿದೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರಕ್ಕೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿದೆ ಅಂತ ಸ್ಪಷ್ಟ. ಇವತ್ತು 40% ಕಮಿಷನ್ ಈಶ್ವರಪ್ಪ ತಗೊಳ್ತಾ ಇದ್ದಾರೆ ಅಂತೇಳಿ ಅದು ಬೈಲಾಗಿ ಸಂತೋಷ್ ಪಾಟೀಲ್ ಅವರು ಪಾಪ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಅದು ಅವರು ಡೆತ್ ನೋಟ್ ಬರೆದು ಡೆತ್ ನೋಟ್ ಮೀಟಿಂಗಲ್ಲಿ ಅವರು ಮೆಸೇಜ್ ಮಾಡಿದ್ರಿಂದ ಈಶ್ವರಪ್ಪ ರಾಜೀನಾಮೆ ಮಾಡ್ತಾರೆ. ಹಾಗೆಯೇ ಹಿಂದೆ ಅಬಕಾರಿ ಸಚಿವರಾಗಿದ್ದಂತ ನಾಗೇಶ್ ಅನ್ನು ಭ್ರಷ್ಟಾಚಾರ ಕ್ಷಿಲ್ಕಿ ಅವರು ಕೂಡ ರಾಜೀನಾಮೆ. ಇನ್ನೊಬ್ರು
செக் ஸ்கேண்டல் வச்சுக்கிறது ரமேஷ் ஜார்கிஹொளியது. ಈಗ ಈಶ್ವರಪ್ಪನವರು ಬಹಳ ಹಿಂದುತ್ವದ ಬಗ್ಗೆ ಮಾತಾಡ್ಬಿಟ್ಟು ಅಲ್ಪಸಂಖ್ಯಾತರ ವಿರುದ್ಧವಾಗಿ ಮಾತಾಡ್ಬಿಟ್ಟು ಸಮಾಜದಲ್ಲಿ ಬೆಂಕಿ ಹಚ್ಚಿದ್ದರು. ಅವರು ಭ್ರಷ್ಟಾಚಾರದ ಶಿಕಾರ ಇನ್ನೂ ಐದಾರು ಜನ ಇದ್ದಾರೆ ಅಂತೇಳಿ ಫೆಡ್ರಾಕ್ಸ್ ಅಸೋಸಿಯೇಷನ್ ಅವ್ರು ಹೇಳಿದ್ದಾರೆ. ಅವ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಬೇಕಿದ್ದಾರೆ, ಅದನ್ನು ಕೂಡ ಫೈಲ್ ಮಾಡ್ತೀವಿ ಅಂತಕ್ಕಂಥ ಮಾತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.